ಸರ್, ನಾವಿಬ್ರು ಇದನ್ನ ಓದಿ ಡಿಸ್ಕಸ್ ಮಾಡಬೇಕು ಅಂತ ವಸಂತ್ ಅವ್ರು ಹೇಳಿದ್ದಾರೆ. ಅದನ್ನ ನನ್ನ ಕ್ಯಾಬಿನ್ಗೆ ಆಮೇಲೆ ಕಳಿಸಿ, ಮಧ್ಯಾಹ್ನ ಡಿಸ್ಕಸ್ ಮಾಡೋಣ. ನಾವು ಬೇರೆ ವಿಷಯದ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ವಿ. ಥ್ಯಾಂಕ್ಸ್. ಓಕೆ ಸರ್. ಸದ್ಯ ಒಳ್ಳೇದಾಯ್ತು, ಬೋರ್ಡು ಆ ಪ್ರಿಂಟಿಂಗ್ ಮಾಡೋನ್ಗೆ ಒಪ್ಪಿಗೆ ಕೊಡ್ತು. ಅದ್ರ ಬಗ್ಗೆ ನೀವು ತುಂಬ ವರಿ ಮಾಡ್ಕೊಂಡಿದ್ದೀರಲ್ಲ ಸರ್, ನಿಮಗೆ ಕಾಂಗ್ರಾಚ್ ಹೇಳಲೇಬೇಕು ಸರ್. ಥ್ಯಾಂಕ್ಸ್. ಆದರೆ ಇದೆಲ್ಲ ಸಾಧ್ಯವಾಗಿದ್ದು ನಮ್ಮ ವಸಂತ ಅವರಿಂದಾನೇ. ಎಲ್ಲ ಕ್ರೆಡಿಟು ಅವರಿಗೆ ಹೋಗಬೇಕು. ನೋಡಿ ಮಿಸ್ಟರ್ ಗುರುಪ್ರಸಾದ್, ನಾವೀಗ ಬೇರೆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ನಿಮಗೆ ಆಮೇಲೆ ಬನ್ನಿ ಅಂತ ಹೇಳಿದ್ನಲ್ಲ. ಸಾರಿ ಸರ್, ನನಗೆ ಖುಷಿ ತಡ್ಕೊಳ್ಳೋಕ್ಕಾಗಲಿಲ್ಲ. ಬೋರ್ಡು ಸೀನಿಯರ್ ಎಂಪ್ಲಾಯೀಸ್ಗಳಿಗೆ ಗೌರವ ಕೊಡುತ್ತೆ, ಅವ್ರ ಮಾತಿಗೆ ಬೆಲೆ ಕೊಡುತ್ತೆ ಅನ್ನೋದನ್ನು ಇವಾಗ ನೀವು ಕೂಡ ಒಪ್ಕೊಳ್ಳೇಬೇಕು. ನೋಡೋಣ ಎಷ್ಟು ದಿನ ಅಂತ. ಇಷ್ಟರಲ್ಲೇ ಬದಲಾವಣೆ ಆಗುತ್ತೆ ಮಿಸ್ಟರ್ ಗುರುಪ್ರಸಾದ್, ನೋಡ್ತೀರಿ. ನೀವು ಈ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಗ್ಗೆ ತಾನೇ ಮಾತಾಡ್ತಾ ಇರೋದು? ಹಲೋ, ಹಾಯ್ ಶರತ್, ಹೇಳಿ ಹೇಳಿ. ಎಕ್ಸ್ಕ್ಯೂಸ್ ಮೀ. ಹಾಂ, ಬೋರ್ಡ್ ಮೀಟಿಂಗ್ ತುಂಬ ಹೊತ್ತು ನಡೀತಂತ ಹೌದಾ? ವಸಂತ್ ಪ್ರೆಸೆಂಟೇಷನ್ ತುಂಬ ಚೆನ್ನಾಗೇ ಮಾಡಿದ್ರು, ನೆರೆದವರೆಲ್ಲ ದಂಗಾಗಿ ಹೋದ್ರಂತೆ. ಓಕೆ ಓಕೆ, ಫೇರ್ ಎನಫ್. ಥ್ಯಾಂಕ್ಸ್ ಶರತ್, ಬಾಯ್, ಸಿ ಯು, ಬಾಯ್. ಅಷ್ಟು ಚೆನ್ನಾಗಿ ಸೇಲ್ಸ್ ಪ್ರಮೋಷನ್ ವಿವರಿಸಿದ್ದಂತೆ ವಸಂತ್ ಅಂದ್ರೆ ಕೇಳಬೇಕಾ? ಆದರೆ ಈ ಸಲದ ಮೀಟಿಂಗು ಎಲ್ಲ ಸರ್ತಿಗಿಂತ ಬೇರೆ ಥರನೇ. ವಸಂತ್ ಪ್ರಪೋಸಲ್ ಬಗ್ಗೆ ತುಂಬ ಆಕ್ಷೇಪಣೆ ಇತ್ತಲ್ಲ, ತುಂಬ ಅಪೋಸಿಷನ್ ಇತ್ತಲ್ವಾ? ಅಪೋಸಿಷನಾ, ಯಾಕೆ? ನೋಡಿ ಹರೀಶ್, ಈಗೋ ಪ್ರಾಬ್ಲಮು, ಅದು ಬಂತು ಅಂದರೆ ಆಗೋಯ್ತು. ಸೇಲ್ಸ್ ಇಂಪ್ರೂವ್ಮೆಂಟ್ ಅಲ್ವಾ, ಅದನ್ನೆಲ್ಲ ಯಾರು ನೋಡ್ತಾರೆ? ತಾವು ಹೇಳಿದ್ದೇ ಆಗಬೇಕು. ಈಗೋನಾ ಅಂದರೆ ಇಷ್ಟೆಲ್ಲ ಇದ್ದರೂ ಬೋರ್ಡ್ನವರು ಅವರೆಲ್ಲ ಪ್ರಪೋಸಲ್ನ ಎಕ್ಸೆಪ್ಟ್ ಮಾಡಿದ್ದಾರೆ. ನಮಗೆಲ್ಲ ವಯಸ್ಸಾಯಿತು, ತಲೆ ಕೂದಲು ಬೆಳಗಾಯಿತು, ಆದರೆ ಅದ್ರ ಜೊತೆಗೆ ಬ್ರೈನೂ ಇದೆ, ಗ್ರೇ ಮ್ಯಾಟರು, ಎಷ್ಟಾದರೂ ಅನುಭವ ಅಲ್ವಾ? ಸಾಕು ಸಾಕು, ನಿಲ್ಲಿಸಿ. ನಿಮ್ಮ ಅಸಂಬದ್ಧ ಪ್ರಲಾಪ, ನಾವು ನಮ್ಮ ಡಿಸ್ಕಷನ್ಗೆ ಹಿಂತಿರುಗಿಣವೆ. ಹ್ಞೂ, ಸಾರಿ ಸರ್. ನಿಮ್ಗೇನು ಅನಿಸ್ತೆ ಸರ್, ಈ ಫೀಲ್ಡ್ನಲ್ಲಿ ಕೆಲಸ ಮಾಡಿದವರ ಅನುಭವ ಈ ಬುಕ್ ನಾಲೆಜ್ಗಿಂತ? ಸಾರಿ ಸರ್, ನೀವೇನೋ ಬೇರೆ ಡಿಸ್ಕಸ್ ಮಾಡ್ತಾ ಇದ್ರಿ. ಆದರೆ ಸರ್, ವಸಂತ ಸಾಧನೆ ಮಾಡೇ ಬಿಟ್ನಲ್ವಾ, ಅಮೇಝಿಂಗ್. ಸಾರಿ ಸರ್, ನೀವೇನೋ ಡಿಸ್ಕಸ್ ಮಾಡ್ತಾ ಇದ್ರಿ, ನನ್ನಿಂದ ತೊಂದರೆ ಆಯ್ತು ಅಂತ ಕಾಣುತ್ತೆ. ನಾವು ನಮ್ಮ ಡಿಸ್ಕಷನ್ಗೆ ಹಿಂತಿರುಗೋಣ. ನನ್ನ ಥಿಯರಿಟಿಕಲ್ ಅನಾಲಿಸಿಸ್, ಇದು ನಮ್ಮ ಕಂಪನಿಯ ಮಾರ್ಕೆಟಿಂಗ್ ಪ್ಲ್ಯಾನ್ ಬಗ್ಗೆ. ನೀವು ಶಿಶಿರಾ ಮೇಡಮ್ ಮಗನಾ? ನೀವು? ನಾನು ವಿಶ್ವಪ್ರಸಾದ್. ನಮಸ್ಕಾರ. ಅಮೆರಿಕದಲ್ಲಿ ಇರೋದ್ರೆ ನೀವಾ? ಹೌದು. ನೋಡಿ, ಬಾಗಿಲು ತೆಗೆದಿಟ್ಟು ಯಾರೂ ಕಾಣಲಿಲ್ಲ, ಬೀದಿ ಬಾಗಿಲು ಹಾರುಳಿದಿತ್ತು ಅಂಥೇಳಿ ಬಂದು ಊದ್ಕೊಂಡ್ಬಿಟ್ಟೆ. ನೋಡಿ, ಈಗ ಬೀದಿ ಬಾಗಿಲು ತೆರೆದಿರೋದು ಸೇಫ್ ಅಲ್ಲ, ಇದು ಅಮೇರಿಕ ಅಲ್ಲ ನೋಡಿ. ಶಿಶಿರ ಮೇಡಮ್ ಇಲ್ಲೂರ? ಇಲ್ಲ, ಅವರು ಹೊರಗಡೆ ಹೋಗಿದ್ದಾರೆ. ಹೌದಾ?
ಸರಿ, ವಿಶ್ವಪ್ರಸಾದ್ ಬಂದಿದ್ರು ಅಂತ ಹೇಳಿಬಿಡಿ, ಬರ್ತೀನಿ. ಆ ನಮಸ್ಕಾರ. ನಮಸ್ಕಾರ ಸರ್. ವಸಂತ್ ಸಾಹೇಬ್ರಿಗೆ, ಯಜಮಾನ್ರಿಗೆ ನಮಸ್ಕಾರ. ಏನು ನೀವಿಲ್ಲಿ? ನಾನು ನಿಮ್ಮ ಎಮ್ ಎಚ್ ಎ ಸಂಬಂಧ ಬಂದದ್ದಲ್ಲ, ಇಲ್ಲಿ ಶಶಿರಾಮ್ ಮೇಡಮ್ ಅವ್ರು ನೋಡಿಕೊಂಡು ಈ ಪರಿಸರ ಚಳುವಳಿ ಹೋರಾಟ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಸರ್, ನಿಮಗೂ ಗೊತ್ತಿರಬೇಕಲ್ಲ, ನಮಗೆ ನಿಮಗೆ ಎಲ್ಲರಿಗೂ ಸಂಬಂಧಪಟ್ಟಂಥ ಕೆಲವು ಸಾಮಾನ್ಯ ಸಮಸ್ಯೆಗಳು ಇರುತ್ತೆ ಅಂತ. ಗೊತ್ತು, ಆದರೆ ಇನ್ನು ಮುಂದೆ ಇಂಥ ವಿಷಯಕ್ಕೋಸ್ಕರ ನೀವು ನಮ್ಮ ಮನೆಯವರೆಗೂ ಬರುವಂಥ ತೊಂದರೆ ತಗೋಬೇಡಿ. ನಿಮ್ಮ ಫೋನ್ ನಂಬರ್ ಕೊಡಿ, ಶಿಶಿರಾತ್ರ ನಾನೇ ಕಾಂಟ್ಯಾಕ್ಟ್ ಮಾಡಿಸ್ತೇನೆ. ನೋಡಿ, ಇದು ನನ್ನ ವಿಸಿಟಿಂಗ್ ಕಾರ್ಡ್, ವಿಶ್ವಪ್ರಸಾದ್ ಅಂತ, ಜನಸೇವಕ. ಥ್ಯಾಂಕ್ ಯು. ಹಾ ಹಾ ಹಾ, ನಾನು ಬಂದ ಕೆಲಸ ಇನ್ನೂ ಪೂರ್ತಿಯಾಗಿಲ್ಲ. ಕೂತ್ಕೊಳ್ಳಿ ಸಾ, ಕೂತ್ಕೊಳ್ಳಿ. ನೋಡಿ, ನಿಮ್ಮ ಮ್ಯಾನೇಜ್ಮೆಂಟ್ಗೆ ಹೇಳಿ, ಅವರು ಕೆಲಸದಿಂದ ತೆಗೆದುಹಾಕಿರೋ ಎಲ್ಲ ಕೆಲಸಗಾರನು ಮತ್ತೆ ವಾಪಸ್ ಕೆಲಸಕ್ಕೆ ತಗೊಳ್ಳಿ ಅಂತ ಹೇಳಬೇಕು. ಹಾ, ನೀವು ಕೆಲಸಗಾರರು ತಾನೇ? ಹ್ಞೂ, ನೀವು ಭಾರಿ ಕರುಣೆ ಕನಿಕರ ಇರತಕ್ಕಂಥ ಮನುಷ್ಯ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಈ ಹೊಡೆದಾಟ ಪಡೆದಾಟ ಇವೆಲ್ಲ ಯಾತಕ್ಕೆ, ಇವೆಲ್ಲ ನಿಲ್ಲಿಸ್ಬಿಡೋಣ ಅಂತ, ತಡೆಯೋಣ ಅಂತ, ಏನಂತೀರಾ ಮಿಸ್ಟರ್ ವಿಶ್ವಪ್ರಸಾದ್? ಆ ಮಾತು ಇಲ್ಲಿ ಬೇಡ ಅಂತ ಅನಿಸುತ್ತೆ. ನಿಮ್ಗೆ ಎಟಕದ ವಿಚಾರನ ನೀವು ಕೈ ಹಾಕ್ತಾ ಇದ್ದೀರಿ, ಅದರಿಂದ ನಿಮ್ಗೆ ಖಂಡಿತ ಒಳ್ಳೇದಾಗಲ್ಲ. ನಾನು ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ, ನನ್ನನ್ನು ನಿಮ್ಮ ಅಣ್ಣ ಅಂತ ತಿಳ್ಕೊಳ್ಳಿ. ಹಾ ನೋಡಿ, ಅವರೆಲ್ಲ ಬಡಮುಂಡೆವು, ನೀವು ಓದೋರು ತಿಳಿದವರು, ನಿಮಗೆ ಮನೆ ಇದೆ ಆಸ್ತಿ ಇದೆ ಸುಖವಾಗಿರೋರು. ನಿಮ್ಮ ಮಗ ಅಮೇರಿಕದಲ್ಲಿ ದೊಡ್ಡ ಕೆಲಸದಲ್ಲಿದ್ದಾನೆ, ನಿಮ್ಮ ವಿಶೇಷು ಸೋಷಿಯಲ್ ವರ್ಕರು, ಮತ್ತೆ ನೀವು ನೋಡಿ, ನನಗೆ ತುಂಬ ಕೆಲಸ ಇದೆ, ನಿಮಗೂ ಕೆಲಸ ಇದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಓಕೆ ಓಕೆ, ನೋಡಿ ಸ್ವಲ್ಪ ಹುಷಾರು, ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ನನ್ನಿಂದ ಏನಾದರೂ ನಿಮಗೆ ಕೆಲಸ ಆಗಬೇಕು ಅಂತಿದ್ರೆ ನಂಬರ್ ಇದೆಯಲ್ಲ ಅದಕ್ಕೆ ಫೋನ್ ಮಾಡಿ, ಸಂಕೋಚ ಪಡ್ಕೋಬೇಡಿ. ನೀವು ರಿಸೀವರ್ ಕೆಳಗೆ ಇಡೋರೊಳಗೆ ನಾನು ಹಾಜರು. ಬರೋಣ ಸರ್, ನಮಸ್ಕಾರ. ನೋಡಿ, ಮುಂಚೆನೆ ಹೇಳಿರ್ತೀನಿ, ಯಾರು ಕುಡಿಯೋ ಹಾಗಿಲ್ಲ. ನಾವು ಹೋಗ್ತಾ ಇರೋದು ಡ್ರಾಮಾ ಫೆಸ್ಟಿವಲ್ಗೆ, ಸ್ಕೂಲ್ ಟ್ರಿಪ್ಗಲ್ಲ. ಹಾಗಂತ ಕೂತ್ಕೊಂಡು ಚೆನ್ನಾಗಿ ಕುಡಿದ್ಬಿಡಿ, ನಮಗೂ ಸ್ವಲ್ಪ ಜವಾಬ್ದಾರಿ ಇದೆಯ. ನಾವೇನು ಕುಡ್ಕೊಂಬಂದು ನಾಟಕ ಮಾಡೋದಿಲ್ಲ. ನಾಟಕ ಆದ್ಮೇಲೆ ಏನೋ ಸ್ಟ್ರೈನ್ ಆಗಿರುತ್ತಪ್ಪ, ಹಂಗೆ ಸ್ವಲ್ಪ ಸ್ವಲ್ಪ ಹಾಕೋತೀವ ಅಷ್ಟೇ. ಆಹಾ, ಏನು ಮಹಾ ಸ್ಟ್ರೈನು, ಇರೋದು ಒಂದೂವರೆ ನಿಮಿಷ ಸ್ಟೇಜ್ ಮೇಲೆ. ಹೌದಪ್ಪ, ಒಂದೂವರೆ ನಿಮಿಷನ, ಆದರೆ ಇಡೀ ನಾಟಕದಲ್ಲಿ ನಮ್ಮದೇ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು, ನಾನೇ ಇಡೀ ನಾಟಕ ಟರ್ನಿಂಗ್ ಪಾಯಿಂಟು. ನಾನಿಲ್ಲ ಅಂದ್ರೆ ನಿಮ್ಮ ನಾಟಕ, ನಿಮ್ಮ ನಾಟಕ ಚೊಂಬು ಕೇಸ್ ಅಷ್ಟೇ. ಕೊಚ್ಕೋಬೇಡ ವೀರೇಶ್, ಕಾಸ್ಟ್ಯೂಮ್ಸ್ಗೆಲ್ಲ ಹೇಳಿದ್ನಲ್ಲ, ರೆಡಿ ಆಯ್ತಾ? ಹಾ, ಎಲ್ಲ ರೆಡಿ ಆಗಿದೆ. ಒಂದು ಬ್ಲೇಜರು, ಒಂದು ಲಾಂಗ್ ಕೋಟ್ ಬರಬೇಕು. ಗುಡ್. ರೈಫಲ್ಗೆ ಹೇಳಿದ್ನಲ್ಲ, ಅದು ರೆಡಿ ಆಯ್ತಾ? ಅದು ಸ್ಟೇಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಎಲ್ಲ ನನಗೆ ಹೇಳ್ಬಿಡಿ. ಪರ್ಮಿಷನ್ ಅದೇ ಕಣ, ರೈಫಲ್ ತರೋದಕ್ಕೆ ಹೋಗಿದ್ದಾನೆ. ಓ, 11:30 ಟ್ರೈನು, ಆಗ್ಲಿ ಲೇಟ್ ಆಗ್ತಾ ಬರ್ತಿದೆ. ಅವ್ನು ಬರೋದು ಯಾವಾಗ, ರೆಡಿ ಮಾಡ್ಕೊಳ್ಳೋದು ಯಾವಾಗ, ನಾವು ಹೊರಡೋದು ಯಾವಾಗ? ಅಣ್ಣ, ಈಗ ಟೈಮು 7:30, ಬ್ಯಾಲೆನ್ಸ್ ಫಾರ್ ಟ್ರೈನ್ 4 ಅವರ್ಸ್.
ಲಾಸ್ಟ್ ಮಿನಿಟ್ನಲ್ಲಿ ಟೆನ್ಷನ್ಸ್ ಬೇಡ ಅಂತ ಎಷ್ಟು ಹೇಳಿದ್ರು ಕೊನೆಗೆ ಪ್ರಾಬ್ಲಮ್ ಮಾಡ್ಕೋತಾರೆ. ನಾಟಕ ಅಂದ್ರೆ ಇದೆಲ್ಲ ಮಾಮೂಲು. ಅದೇ ಅದೇ ಬೇಡ ಅಂದಿದ್ದು, ಪ್ರೊಫೆಷನಲಿಸಮೇ ಇಲ್ಲ. ಅಯ್ಯ ಭಾರಿ ಪ್ರೊಫೆಷನಲಿಸಮ್ ಮಾಡಿರೋದು ಮೂರುವರೆ ನಾಟಕ ಘನಂದಾರಿ ನಾಟಕ, ಅದರಲ್ಲಿ ಪ್ರೊಫೆಷನಲಿಸಮ್ ಬರ ಕೇಡು. ಹಾಯ್ ನಿನ್ ಜೊತೆ ಮಾತಾಡ್ತೀನಲ್ಲ ನನಗ್ ಬುದ್ಧಿ ಇಲ್ಲ. ಹೌದಪ್ಪ ನಾನ್ ನಿನ್ ಜೊತೆ ಸೇರ್ಕೊಂಡು ನಾಟಕ ಮಾಡ್ತಾ ಇದ್ದೀನಲ್ಲ ಅವಾಗಿಂದ ನನಗೂ ಬುದ್ಧಿ ಇಲ್ಲ. ನಾನು ಬರ್ತೀನಮ್ಮ. ಶ್ಯೂರ್ ಟ್ರೈನ್. ಏ ಏ ತಾಳ ಎಲ್ಲ ನಮ್ಮ ಜೊತೆನೆ ಹೊರಡು. ಸಾರಿ ಕಣೋ, ನಮ್ಮ ಗರ್ಲ್ಫ್ರೆಂಡ್ ಕಾಯ್ತಿರ್ತಾಳೆ, 15 ದಿವಸ ಊರಲ್ಲಿ ಬೇರೆ ಇರಲ್ಲ ನೋಡು, ತುಂಬ ಮಾತಾಡ್ತಿದೆ. ಬರ್ತೀನಿ ಮ್ಯಾಮ್. ಹೋಗಮ್ಮ ಹೋಗು, ಪುಣ್ಯ ಮಾಡಿದ್ಯಾ, ಬೆಸ್ಟ್ ಆಫ್ ಲಕ್. ನೋಡ ಕಲ್ತ್ಕೊಳೋ, ಅಯ್ಯೋ ಇದು ಒಂದು ಲೈಫ ನೋಡ್ ತಿಳ್ಕೊಳೋ. ಸುಮ್ಮನೆ ರಾ. ದೀಪ್ತಿ ಯಾಕೇನು ಮಾತಾಡ್ತಾ ಇಲ್ಲ? ಮಾತಾಡಕ್ಕೇನಿದೆ? ನಾವು ಹೊರಗೆ ಹೋಗೋದ್ರ ಬಗ್ಗೆ ಏನು ಹೇಳಲೇ ಇಲ್ಲ. ಏನು ಹೇಳಬೇಕು? ಹೀಗೆ ಮಾಡಬೇಡ, ಹೀಗೆ ಮಾಡು, ಅಟ್ಲೀಸ್ಟ್ ಎನಿ ಸಜೆಷನ್ಸ್. ನಿನಗೆ ಸಜೆಷನ್ಸ್ ಕೊಡೋ ಅಷ್ಟು ಬುದ್ಧಿ ನನಗಿದೆಯಾ? ಆಗಿದ್ದು ನೀನು ಮರ್ತಿಲ್ವಾ? ಮರೆಯೋ ಅಂಥದ್ದು ಆಗಿಲ್ವಲ್ಲ ದೀಪ್ತಿ. ಅದನ್ನೆಲ್ಲ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ? ಹಾ ಈಗಲಾದರೂ ಅದನ್ನೆಲ್ಲ ಬಿಡಬಾರ್ದ? ಟೂರ್ಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ನಗುನಗ್ತಾ ಇರೋ. ಸಾಕ? ಚೆನ್ನಾಗಿದೆ, ನಿನ್ನ ಮಾಮೂಲಿ ನಗುಗಿಂತ ಇದು ಚೆನ್ನಾಗಿದೆ. ಒಳ್ಳೆ ಕಿಂಗ್ ಕಾಂಗ್ ತರ ಒದ್ದು ಬಿಡ್ತೀನಿ. ದೀಪ್ತಿ ಐ ಆಮ್ ಸಾರಿ, ಸ್ವಲ್ಪ ಚೇರ್ಫುಲ್ ಆಗಿರೋ, ಇಲ್ಲದಿದ್ರೆ ಹೊರಗೆ ಹೋಗೋದಕ್ಕೆ ಮೂಡೇ ಇರಲ್ಲ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಥ್ಯಾಂಕ್ ಯು. ಸ್ಟೇಷನ್ಗೆ ಬರ್ತೀಯಾ? ಇಲ್ಲ, ನೀವು ಹೋಗ್ಬಿಟ್ಟು ಬನ್ನಿ, ಲೇಟ್ ಆಗುತ್ತೆ. ಸರಿ, ಊರಿಂದ ದಿನ ಫೋನ್ ಮಾಡ್ತೀನಿ. ಮಾಡು, ಆದರೆ ಜಾಸ್ತಿ ಮಾಡಬೇಡ, ಮನೇಲಿ ಪ್ರಾಬ್ಲಮ್ ಆಗುತ್ತೆ. ಅಷ್ಟೇ ರೆಡಿ ಮಾಡಿಬಿಡ್ತೀನಿ. ಅಮ್ಮ ಸಾರಿ, ನಿಮ್ಮ ಮೇಲೆ ರೇಗಾಡ್ಬಿಟ್ಟೆ. ಶಾರದಾ ಆಂಟಿಗೆ ಕೋಪ ಬಂದಿಲ್ಲ ಅಲ್ವಾ? ಶರತ್, ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಯಾರ ಹತ್ರನೂ ಹೇಳದೆ ನಿನ್ನ ಹತ್ರನೇ ನಿನ್ನ ಮನಸ್ಸಲ್ಲೇ ಇಟ್ಕೊಂಡ್ರೆ ಎಲ್ಲ ಸರಿ ಹೋಗತ್ತಾ? ನೀನು ನನಗೆ ಹೇಳ್ಬೋದು ಪರವಾಗಿಲ್ಲ. ಹೇಳ್ತೀನಮ್ಮ, ಸಮಯ ಬಂದಾಗ ಖಂಡಿತ ಹೇಳ್ತೀನಿ. ಯಾಕೋ ಹೀಗೆ ಒಬ್ಬನೇ ಒದ್ದಾಡ್ತಾ ಇದೆಯಾ ಶರತ್? ನಿನ್ನ ನೆನಪಿದೆಯಾ ನಿನ್ನ ಸ್ಕೂಲಲ್ಲಿದ್ದಾಗ, ಕಾಲೇಜ್ ಹೋಗುವಾಗ ಏನು ನಡೆದ್ರು ನನ್ನ ಹತ್ರ ಬಂದು ಹೇಳ್ತಾ ಇದ್ದೆ. ಈಗಲೂ ಏನೂ ಬದಲಾಗಿಲ್ಲ, ನನ್ನ ಹತ್ರ ಹೇಳು.
ನಿನಗೂ ಹಗುರ ಅನ್ಸುತ್ತೆ. ನನ್ನ ಮಾತು ಕೇಳು. ಇಲ್ಲ ಅಮ್ಮ, ಅದೆಲ್ಲ ಈಗ ಹೇಳೋಕ್ಕಾಗಲ್ಲ. ಸರಿ, ಶಾರದಿನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವಳು ಅರ್ಥ ಮಾಡ್ಕೋತಾಳೆ, ಅವಳಿಗೂ ಒಬ್ಬ ಮಗ ಇದ್ದಾನೆ. ನಿನ್ಗೆ ಹೇಳಬೇಕು ಅನಿಸ್ದಾಗ ನನಗೆ ಬಂದು ಹೇಳು, ಆಯಿತಾ? ನಿನ್ನ ಬೆಸ್ಟ್ ಫ್ರೆಂಡ್ ಯಾವಾಗಲೂ ಇಲ್ಲೇ ಇರ್ತಾಳೆ. ಓಕೆ, ಥ್ಯಾಂಕ್ಸ್ ಅಮ್ಮ. ಅಮ್ಮ, ಅಪ್ಪ ಎಲ್ಲಿ? ಯಶು ಮೀಟ್ ಮಾಡಕ್ಕೆ ಹೋಗಿದ್ದಾರೆ. ಯಾಕೋ, ಯಾಕೆ ಹಾಗೆ ಕೇಳ್ತಾ ಇದೀಯಾ? ಅಪ್ಪ ಯಾವಾಗಲೂ ಎಷ್ಟು ಟೆನ್ಸ್ಡ್ ಆಗಿ ಒಂಥರ ತಮ್ಮಷ್ಟಕ್ಕೆ ತಾವೇ ಇರೋದು ನಾನು ಯಾವತ್ತೂ ನೋಡಿಲ್ಲ. ಎಷ್ಟು ಖುಷಿಯಾಗಿದ್ದಿದ್ದ ಮನುಷ್ಯ ಈಗ ಮಂಕಾಗಿರೋದು ಅದು ನೋಡಿರಲಿಲ್ಲ ನಾನು. ಈ ನಡುವೆ ಅವ್ರು ಹೀಗೆ ಮುಂದಿನ ಥರ ಅಲ್ಲ. ಹಾಂ, ಮರ್ತೋಗಿತ್ತು, ಒಂದು ವಿಚಿತ್ರ ವ್ಯಕ್ತಿ ಮನೆಗೆ ಬಂದಿತ್ತು ನೀನು ಹೊರಗಡೆ ಹೋದಾಗ. ವಿಚಿತ್ರ ವ್ಯಕ್ತಿನ? ಯಾರು? ಒಳ್ಳೆ ಪಾಲಿಟಿಷಿಯನ್ ಥರ ಇದ್ದ ನೋಡಕ್ಕೆ. ಅವ್ನು ಮಾತಾಡ್ತಾ ಇದ್ದಿದ್ದು ಒಂಥರ ಹಾಗೆ ಇತ್ತು. ನಿನ್ನೇನು ಹುಡ್ಕೊಂಡು ಬಂದಿದ್ದ? ಅವನ ಹೆಸರು ವಿಶ್ವಪ್ರಸಾದ್ ಅಂತ ಹೇಳಿದ್ನ? ಸದ್ಯ ಅವನಲ್ಲ ತಾನೇ? ಅದೇ ಹೆಸರಿನ ಮನುಷ್ಯ. ಅವನ ಅಪ್ಪನ ಜೊತೆ ಏನೋ ಆಫೀಸ್ ವಿಚಾರ ಮಾತಾಡ್ತಾ ಇದ್ದ. ಅದೇನೋ ಯೂನಿಯನ್ನು ಇದು ಅದು ಹಾಗೆ ಏನೋ ಹೇಳ್ತಾ ಇದ್ದ. ಅವನೊಂದು ಅಪಾಯಕಾರಿ ಮನುಷ್ಯ. ಅವನು ಮಾಡದೇ ಇರುವಂತಹ ವ್ಯವಹಾರನೇ ಇಲ್ಲ. ಏನು ಹೇಳ್ತಿದ್ದ ನಿಮ್ಮ ಅಪ್ಪನ ಹತ್ರ? ಏನೋ ಸರಿಯಾಗಿ ಕೇಳಿಸ್ಲಿಲ್ಲ, ಆದರೆ ಅಪ್ಪನ ಮೇಲೆ ಏನೋ ಜೋರು ಮಾಡ್ತಾ ಇದ್ದ. ಅಪ್ಪನೂ ಅವನಿಗೆ ಸರಿಯಾಗಿ ಜೋರು ಮಾಡಿದ್ರು ಅನ್ಸುತ್ತೆ. ಅಲ್ಲ, ಈ ಥರ ಜನಗಳು ಸಹವಾಸ ಯಾಕೆ ಮಾಡ್ತಿರೋ? ನನಗಂತೂ ವರಿ ಆಗುತ್ತೆ. ನಾನು ಹೇಳೋದೇನು ಅಂದರೆ ನಾವು ಈ ಊರು ಈ ದೇಶ ಎಲ್ಲ ಬಿಟ್ಟು ನಿನ್ನ ಜೊತೆಗೆ ಅಮೆರಿಕಾ ಬಂದು ಇರಬೇಕು ಅಂತ. ವಿಶ್ವಪ್ರಸಾದ್ ಅಂತ ಕ್ರಿಮಿ ನಮ್ಗೆ ಹೆದರ್ಸತ್ತೆ ಅಂತ, ಅದೇ ತಾನೇ ನೀನು ಹೇಳಬೇಕು ಅಂತ ಇರೋದು? ಇಲ್ಲ ಇಲ್ಲ, ನಾನು ಖಂಡಿತ ಮಾತು ಹೇಳ್ತಾ ಇರಲಿಲ್ಲ. ಅಮ್ಮ ಅಶ್ವಾಗ್ತಾ ಇದೆ. ವಸಂತ್ ಕಂಪನಿಯಲ್ಲಿ ನಡೀತಾ ಇರೋ ವಿದ್ಯಮಾನ ನೋಡಿದ್ರೆ ಚಿಂತೆ ಆಗುತ್ತೆ. ಈಗ ಯಾರೋ ಒಬ್ಬ ಹೊಸ ವಿಪಿ ಬಂದಿದ್ದಾನಂತೆ. ಚಿಕ್ಕ ವಯಸ್ಸು ಅವನಿಗೆ, 27 ವರ್ಷ ಅವನಿಗೆ. ಆಮ್ಲಾನ್ ಅಂತ ಹೆಸರು. ಅವನೇ ದತ್ತು ಅಂಕಲ್ಗೂ ಕೆಲಸದಿಂದ ತೆಗೆದಿರೋದು. ನಿಮ್ಮ ಅಪ್ಪನಿಗೆ ಎಷ್ಟು ಸಿಟ್ಟು ಬಂದಿತ್ತು ಗೊತ್ತಾ? ಅವರು ಕೆಲಸ ಬಿಡೋದ್ರಲ್ಲಿದ್ದರು. ಓ ಮೈ ಗಾಡ್, ಅಪ್ಪ ಸೀರಿಯಸ್ಲಿ ಕೆಲಸ ಬಿಡಬೇಕು ಅಂತಿದ್ರ? ನಾನು ನಂಬಕ್ಕೆ ಆಗಲ್ಲ. ಕಂಪನಿನ ಪೂರಾ ಬುಡ್ಮೇಲೆ ಮಾಡೋ ಏರ್ಪಾಟಲ್ಲಿದ್ದಾನಂತೆ. ಬಹಳ ಜನ ಹಳಬ್ರನ್ನ ಕೆಲಸದಿಂದ ತೆಗೆದು ಬಿಟ್ಟಿದ್ದಾನಂತೆ. ನಿಮ್ಮಪ್ಪನಿಗೆ ಅದ್ರ ಬಗ್ಗೆ ತುಂಬ ಸಿಟ್ಟಿದೆ. ಅಪ್ಪ ಇದನ್ನೆಲ್ಲ ಮನಸ್ಸಿಗೆ ಹಚ್ಕೋಬಾರ್ದು, ಅವ್ರು ತುಂಬ ಸೆಂಟಿಮೆಂಟಲ್, ಒಂಥರ ಮನಸ್ಸು ಒಬ್ಬವ್ರ ಮನುಷ್ಯ. ತಾನು ಮಾಡಿದ್ದೆ ಸರಿ ಅಂತ. ಯಾರಪ್ಪ ಅದು ಮೊಣ್ತನದ ಬಗ್ಗೆ ಮಾತಾಡ್ತಿರೋದು? ಸೊಪ್ಪಿನ ಸಾರಲ್ಲಿ ಖಾರ ಜಾಸ್ತಿ ಆಯ್ತಾ? ಉಪ್ಪು ತರ್ಲಾ?